ಆತ್ಮೀಯ ಟಿವಿ ಫೈವ್ ವೀಕ್ಷಕ ಬಂಧುಗಳಿಗೆ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಟಾಟಾ ನಗರ, ಬೆಂಗಳೂರು. ಆತ್ಮೀಯರೇ, ಈ ದಿನ ನಿಮ್ಗೆ ಈ ಕೊಬ್ಬಿನ ಸಮಸ್ಯೆ, ಕೊಲೆಸ್ಟ್ರಾಲಿನ ಸಮಸ್ಯೆಗೆ ಯಾವೆಲ್ಲ ಪರಿಹಾರ ಸೂತ್ರಗಳನ್ನು ನಾವು ಕಂಡುಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಆಸನಗಳನ್ನು ಮಾಡಬೇಕು, ಯಾವೆಲ್ಲ ಆಹಾರದ ಪರಿಕ್ರಮವನ್ನು ನಾವು ಬದಲಾಯಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ಬಹಳ ಮುಖ್ಯವಾಗಿ ಈ ಕೊಬ್ಬಿನ ಸಮಸ್ಯೆ ನಾವು ನಿವಾರಣೆ ಮಾಡ್ಕೊಳ್ಬೇಕಂತೇಳಿದ್ರೆ, ಈ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಈ ಕೊಬ್ಬನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇನ್ನಷ್ಟು ಆಸನಗಳು ಬರ್ತಾವೆ. ಆ ಆಸನಗಳನ್ನ ಹೇಗೆ ಮಾಡೋದು ಅಂತಕ್ಕಂಥನ ಈಗ ನೋಡೋಣ ಬರೀ. ಮೊದಲನೇದಾಗಿ ಹೊಟ್ಟೆ ಮೇಲೆ ಮಲಗಿಕೊಂಡು ಮಾಡ್ತಕ್ಕಂಥ ಈ ಆಸನಗಳನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಮ್ಮಲ್ಲಿ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಫ್ಯಾಟ್ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಮೊದಲನೇ ಆಸನ ಅರ್ಧ ಭುಜಂಗಾಸನ. ಮೊಣಕೈಗಳನ್ನು ಎತ್ತಬಾರ್ದು, ಹಿಂಗೆ ಇರಬೇಕು ಶರೀರ ವಾಪಸ್. ನಿಧಾನವಾಗಿ ಇನ್ನೂ ಮೇಲೆತ್ತರೆ ದೀರ್ಘವಾಗಿ ಉಸಿರಾಡಬೇಕು ವಾಪಸ್. ಮತ್ತೊಮ್ಮೆ ವಾಪಸ್. ಇದರಿಂದ ನಿಮ್ಮ ಬೆನ್ನುವಿನ ಸಮಸ್ಯೆನೂ ಕೂಡ ನಿವಾರಣೆ ಆಗ್ತದೆ. ವಾಪಸ್ ಮೇಲೆ ಕೆಳಗೆ ಮೇಲೆ ಮೇಲೆ ಎತ್ತಬೇಕು ಪೂರ್ತಿ. ಬೆನ್ನು ಬಂತಂತೇಳಿದ್ರೆ ಭಾಳ ಜಾಸ್ತಿ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ರೆಸ್ಟ್ ಮಾಡಿಬಿಟ್ರೆ, ಚಾಪೆ ಮೇಲೆ ಮಲ್ಕೊಂಬಿಟ್ರೆ ಒಂದು 20 ದಿವಸ ಎದ್ದೇಳಬಾರ್ದು. ಆ ಥರ ಮಾಡಿದ್ರೆ ಏನಾಗ್ತದೆ ಅದು ಮತ್ತೆ ವಾಪಸ್ ಏನಾಗ್ತದೆ ಸರಿ ಆಗ್ತದೆ. ಬೆನ್ನುಗೆ ವಿಶ್ರಾಂತಿಯ ಒಂದು ದೊಡ್ಡ ಮದ್ದು ಅರ್ಥ. ಅದರ ಜೊತೆಗೆ ಒಂದು ಕಟಿಬಸ್ತಿ ಪತ್ರಪಿಂಡ ಸ್ವೇದ ಅಂತ ಆಯುರ್ವೇದದಲ್ಲಿ ಚಿಕಿತ್ಸೆ ಮಾಡ್ತಾರೆ. ಅದನ್ನು ಮಾಡಿಸ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಬೆನ್ನು ಸರಿ ಆಗ್ತದೆ. ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಸಮಸ್ಯೆನೂ ಕೂಡ ಸಂಪೂರ್ಣವಾಗಿ ಸರಿ ಆಗ್ತದೆ. ಇದಾದ್ಮೇಲೆ ಪೂರ್ಣ ಭುಜಂಗಾಸನ. ಈ ಥರ ಮಾಡಿದಾಗ ನೋಡ್ರಿ, ಹೊಟ್ಟೆಯ ಕೆಳಭಾಗದಲ್ಲಿ ಎಷ್ಟೇ ಒಂದು ಫ್ಯಾಟ್ ಇದ್ದರೂ ಕೂಡ ಈ ಆಸನ ಮಾಡೋದ್ರಿಂದ ನಾವು ಅದನ್ನು ಕರಗಿಸ್ಬೋದು. ನಿಧಾನವಾಗಿ ಎರಡುಗಡೆ ತಿರುಗ್ರಿ, ಬಲ ಹಿಮ್ಮಡಿಯನ್ನು ನೋಡ್ಕೊಳ್ಳಿ, ಬಲಗಡೆ ತಿರುಗಿ ಎಡ ಹಿಮ್ಮಡಿಯನ್ನು ನೋಡ್ಕೊಳ್ಳಿ, ಎಡಕ್ಕೆ ತಿರುಗಿ ಬಲ ಹಿಮ್ಮಡಿ, ಬಲಕ್ಕೆ ತಿರುಗಿ ಎಡ ಹಿಮ್ಮಡಿಯನ್ನು ನೋಡ್ಕೋಬೇಕು. ಪ್ರತಿಯೊಂದು ಬಾರಿ ತಿರುಗೋ ಸಂದರ್ಭದಲ್ಲಿ ಉಸಿರನ್ನು ಹೊರಗಡೆ ಬಿಡಬೇಕು. ಮುಂದೆ ಬರಬೇಕಾದ್ರೆ ಉಸಿರು ತೆಗೆದುಕೋಬೇಕು, ತಿರುಗಬೇಕಾದ್ರೆ ಉಸಿರನ್ನ ಬಿಡಬೇಕು. ಏಕಹಸ್ತ ಭುಜಂಗಾಸನ. ವಾಪಸ್ ವಾಪಸ್. ಇದನ್ನ ಒಂದು 25 ಬಾರಿ ಅಭ್ಯಾಸ ಮಾಡ್ಬೇಕು. ಮೇಲೆತ್ತದು, ಒಂದ್ಸರಿ ಎಡಗೈ ಮೇಲೆತ್ತದು, ಇನ್ನೊಂದ್ಸಲಿ ಬಲಗೈ ಮೇಲೆತ್ತದ, ಮತ್ತು ವಾಪಸ್ ಬರೋ. ಇದೊಂದು 25 ಬಾರಿ, ಮತ್ತು ಎಡಕ್ಕೆ ಬಲಕ್ಕೆ ಕೆಳಕ್ಕೆ ಮೇಲೆ ಬಲಕ್ಕೆ ಎಡಕ್ಕೆ ಕೆಳಕ್ಕೆ ಮೇಲೆ ಎಡಕ್ಕೆ ಬಲಕ್ಕೆ ಕೆಳಕ್ಕೆ ಇದೊಂದು 25 ಬಾರಿ ಅಭ್ಯಾಸ ಮಾಡಬೇಕು. ಒಂದು ಬಾರಿ ಅಂದರೆ ಉಸಿರು ತಗೊಳ್ಳೋದು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಇದು ಒಂದಾಯಿತು. ಈ ರೀತಿಯಾಗಿ ಕನಿಷ್ಠ ಪಕ್ಷ 25 ಬಾರಿ ಮಾಡಬೇಕು. ಇದಾದಮೇಲೆ ಏನು ಮಾಡೋದು? ಶಲಭಾಸನ. ವಾಪಸ್ ವಾಪಸ್. ಈ ಆಸನವನ್ನು ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನೀವೇನು ಅನುಭವಿಸ್ಬೇಕಂತೇಳಿದ್ರೆ, ಹೊಟ್ಟೆ ಮೇಲೆ ಹೆಚ್ಚು ನಿಯಂತ್ರಣವನ್ನು ಸಾಧಿಸಬೇಕು.
ವಾಪಸ್. ಈಗ ಹೊಟ್ಟೆ ಕೆಳಭಾಗದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ಬೇಕಂದ್ರೆ ಶಲಭಾಸನ ಎರಡನೇ ವೇರಿಯೇಷನ್. ವಾಪಸ್ ಇದರಿಂದ ಹೊಟ್ಟೆ ಕೆಳಭಾಗದಲ್ಲಿರ್ತಕ್ಕಂಥ ಫೆಟ್ಟು ಸಂಪೂರ್ಣವಾಗಿ ಕರಗ್ತದೆ. ಹೊಟ್ಟೆ ಕೆಳಭಾಗ, ಹೊಟ್ಟೆ ಕೆಳಭಾಗದ ಸುತ್ತಲಿನ ಭಾಗ. ವಾಪಸ್ ಈಗ ಹೊಟ್ಟೆ ಮೇಲ್ಭಾಗದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ಬೇಕಂದ್ರೆ ನಿರಾವಲಂಬನ ಭುಜಂಗಾಸನ. ವಾಪಸ್ ವಾಪಸ್ ಹೊಟ್ಟೆಯಿಂದ ಹಿಡಿದು ಶರೀರದಲ್ಲಿರ್ತಕ್ಕಂಥ ಎಲ್ಲ ಭಾಗದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕೊಬ್ಬು ಕರಗಿಸ್ಬೇಕಂದ್ರೆ ಸರ್ಪಾಸನ. ಕಾಲಗಲ ಮಾಡ್ಕೋಬೇಕು. ಈ ರೀತಿಯಾಗಿ ಮೇಲೆ ಹೋಗ್ಬೇಕಾದ್ರೆ ಉಸಿರು ತೆಗೆದುಕೊಳ್ಳೋದು, ಕೆಳಗೆ ಬರಬೇಕಾದ್ರೆ ಉಸಿರು ಬಿಡೋದು. ಇದಾದ್ಮೇಲೆ ಸರ್ಪಾಸನದ ಎರಡನೇ ವೇರಿಯೇಷನ್ ಎಡಕ್ಕೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಎಡಗಡೆ ಬಲಗಡೆ ಎಡಗಡೆ ಬಲಗಡೆ ಎಡಗಡೆ ಬಲಗಡೆ ವಿಶ್ರಾಂತಿ. ಇದಾದಮೇಲೆ ಇದಕ್ಕೇನು ಹೇಳ್ತಾರಂದ್ರೆ ಈಜುವ ಸಂಚಲನಾಸನ, ಈಜು ಸಂಚಲನ ಅಂತ ಕರೀತಾರೆ. ಅಂದರೆ ಈ ಈಜು ಸಂಚಲನಾಸನವನ್ನು ಸರಿಯಾಗಿ ಅಭ್ಯಾಸ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಶರೀರದಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತದ್ರ ಜೊತೆಗೆ ಹೊಟ್ಟೆಲಿರ್ತಕ್ಕಂಥ ಎಲ್ಲ ಕೊಬ್ಬನ್ನು ಕೂಡ ಕರಗಿಸ್ತದೆ. ಮತ್ತು ಇದರಿಂದ ನಿಮಗೆ ಜೀವನದೊಳಗಡೆ ಹೃದಯ ಸಮಸ್ಯೆ ಬರೋಂಗಿಲ್ಲ. ವಿಶ್ರಾಂತಿ. ಎಲ್ಲ ಆಸನಗಳನ್ನು ಮಾಡಿದ್ಮೇಲೆ ನೀವೇನು ಮಾಡಬೇಕು, ಭುಜಂಗಾಸನದಲ್ಲಿ ಸ್ವಲ್ಪ ಸ್ಟೇ ಮಾಡಬೇಕು. ಇದಾದ್ಮೇಲೆ ಏನು ಮಾಡೋದು, ಮತ್ತೊಂದು ಆಸನ ಧನುರಾಸನ. ವಾಪಸ್ ವಿಶ್ರಾಂತಿ. ಇದಾದ್ಮೇಲೆ ಏಕಪಾದ ಶಲಭಾಸನ. ವಾಪಸ್ ಬಲಗಾಲು ಎತ್ತಿದಾಗ ಎಡಪಾದವನ್ನು ಬಲ ಮೊಣಕಾಲಿನ ಕೆಳಗಡೆ ಇಟ್ಕೋಬೇಕು. ಈಗ ಎಡಗಾಲು ಎತ್ತಿದಾಗ ಬಲಪಾದವನ್ನು ಎಡಗಾಲಿನ ಮೊಣಕಾಲಿನ ಕೆಳಗಡೆ ಇಟ್ಕೋಬೇಕು. ಭುಜಂಗಾಸನ. ಕೊನೆಯದಾಗಿ ಶಶಾಂಕಾಸನ. ನೀವು ಯಾವುದೇ ಆಸನ ಮಾಡಿ ಸುಸ್ತಾದಾಗ ನೀವು ಈ ಶಶಾಂಕಾಸನವನ್ನು ಅಭ್ಯಾಸ ಮಾಡಿದ್ರೆ
ಆ ಸುಸ್ತು ಕಡಿಮೆ ಆಗ್ತದೆ ಅಂದ್ರೆ ಮೊಲ ಜೋರಾಗಿ ಓಡಿ ಸುಸ್ತಾದಾಗ ಈ ಆಸನವನ್ನು ಮಾಡ್ತದೆ. ಅದಕ್ಕೆ ಶಶಾಂಕಾಸನ ಅಂತ ಈ ಆಸನ ಕರೀತಾರೆ. ಶಶಾಂಕ ಅಂದರೆ ಮೊಲ ಅಂತ ಅರ್ಥ. ಈ ಜಗತ್ತಿನೊಳಗಡೆ 84 ಲಕ್ಷ ಜೀವರಾಶಿಗಳಿದ್ದಾವೆ, ಅದೇ ರೀತಿ 84 ಲಕ್ಷ ಆಸನಗಳಿದ್ದಾವೆ. ಪ್ರತಿಯೊಂದು ಇವನಿಗೂ ಒಂದೊಂದು ಆಸನವನ್ನು ನಮ್ಮ ಪೂರ್ವಜರು ಕಂಡುಹಿಡಿದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಯೋಗಶಾಸ್ತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಆ ಯೋಗಶಾಸ್ತ್ರವನ್ನು ಸರಿಯಾಗಿ ನಾವು ಅರ್ಥೈಸಿಕೊಂಡು ಆ ಆಸನಗಳ ಒಂದು ಅಭ್ಯಾಸವನ್ನು ಪ್ರತಿನಿತ್ಯ ನಾವು ಜೀವನದಲ್ಲಿ ತೆಗೆದುಕೊಂಡು ಬಂದಿದ್ದೇ ಆದರೆ ಸುಖ ಸಮೃದ್ಧಿಯಿಂದ ಬದುಕ್ಬೋದು, ಆನಂದದಿಂದ ಬಾಳ್ಬೋದು, ಯೋಗಮಯ ಜೀವನದಲ್ಲಿ ಅತ್ಯಂತ ಪ್ರೀತಿ ಕರುಣೆ ತ್ಯಾಗದಿಂದ ನಾವು ಒಳ್ಳೆಯ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬಹುದು, ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದೊಳಗೆ ಇನ್ನಷ್ಟು ಈ ಕೊಬ್ಬಿನ ಸಮಸ್ಯೆಯನ್ನು, ಕೊಲೆಸ್ಟ್ರಾಲಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇನ್ನಷ್ಟು ಪರಿಹಾರ ಮಾಹಿತಿಗಳನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು.